ಇರೋದನ್ನು ಬಿಟ್ಟು ಜನ ಮಹಾಲಕ್ಷ್ಮಿಯ ತೊತ್ತಾಗಿ ಉಳ್ಳವರ ತೊತ್ತಾಗಿ ಇರುವುದನ್ನು ಕಂಡಾಗ ನನ್ನ ಮನಸ್ಸು ನಾಚಿತ್ತು ಆದ್ದರಿಂದ ನನಗೆ ನನಗೆ ಸ್ವಪ್ನವಾಗಿತ್ತು ಭಕ್ತಿ ಭಕ್ತಿ ಅನ್ನೋದು ಎಲ್ಲಿದೆಯಪ್ಪ ಅನ್ನುವಂಥ ಒಂದು ಕನಸಿನ ರೀತಿಯಲ್ಲಿ ನನಗೆ ಅನುಭವ ಆಯಿತು ಸತ್ಯವೆಂಬುದು ಬೆಚ್ಚಿ ಓಡುತ್ತಿದೆ ಇಂಥವರನ್ನು ಕಂಡಾಗ ಸ್ವಾಭಿಮಾನ ಇಲ್ಲದವರನ್ನು ಕಂಡಾಗ ಮಹಾಲಕ್ಷ್ಮಿಯ ತೊತ್ತಾಗಿ ತೊತ್ತಾದವರನ್ನು ಕಂಡಾಗ ಸತ್ಯ ಅನ್ನೋದು ಬೆಚ್ಚಿ ಓಡ್ತಾ ಇದೆ ಮುಕ್ತಿ ಯಾವುದು ನನಗೆ ಯಾವುದು ಮುಕ್ ಯಾವುದರಿಂದ ನಾನು ಮುಕ್ತಿಯನ್ನು ಪಡೆದುಕೊಳ್ಳಲಿ ಆಚಾರವೇ ನೀನು ನನಗೊಂದು ಗುರಿಯನ್ನು ತೋರಿಸು ಇಂಥವರ ನಡುವೆ ನಾನು ಯಾವ ದಿಕ್ಕಲ್ಲಿ ಹೋಗ್ಲಪ್ಪ ಏನಿದು ಅನ್ನುವ ಗೊಂದಲದಲ್ಲಿದ್ದೇನೆ ಈ ಗೊಂದಲದಿಂದ ನನ್ನನ್ನು ಪಾರು ಮಾಡು ಒಂದು ಗುರಿಯನ್ನು ತೋರಿಸು ಆಚಾರದ ಅರಸುತನವನ್ನು ಎಲ್ಲರಿಗೂ ಕರುಣಿಸು ಅನ್ನುವಂಥ ಅರ್ಥವನ್ನು ಅಕ್ಕಮ್ಮ ಈ ವಚನದಲ್ಲಿ ನೀಡ್ತಾರೆ ವಚನ ಸಾಹಿತ್ಯ ವಚನಕಾರರ ಒಂದು ಈ ರಚನೆ ಏನಿದೆ ಈ ರಚನೆಯನ್ನು ನಾವು ಹಲವಾರು ಮಾರ್ಗಗಳಲ್ಲಿ ಪ್ರವೇಶವನ್ನು ಪಡ್ಕೊಳ್ತಾ ಹೋಗ್ಬೋದು ಒಂದು ಆಧ್ಯಾತ್ಮದ ನೆಲೆಯಲ್ಲಿ ನಾವು ಅದನ್ನು ನೋಡಿದಾಗ ಅದರ ಆಯಾಮವೇ ಬೇರೆಯಾಗಿ ಕಾಣುವಂಥದ್ದು ಮತ್ತು ಲೌಕಿಕ ಆಯಾಮದಲ್ಲಿ ನೋಡಿದಾಗ ಕೂಡ ಅದರ ರೀತಿ ಮತ್ತೆ ಇನ್ನೊಂದು ಆಯಾಮವನ್ನು ಆ ಒಂದು ಒಂದೊಂದು ವಚನಗಳು ಪಡ್ಕೊಳ್ತಾ ಹೋಗ್ಬೋದು ಹಾಗೆ ವೈಚಾರಿಕ ನೆಲೆಯಲ್ಲಿ ನೋಡಿದಾಗ ವೈಚಾರಿಕ ಪ್ರಜ್ಞೆಯಿಂದ ನೋಡಿದಾಗ ಅದು ಮತ್ತೊಂದು ಹೊಸ ಆಯಾಮವನ್ನು ಪಡ್ಕೊಳ್ಬೋದು ಹೀಗೆ ಒಂದು ವಚನಕ್ಕೆ ಒಂದು ಉತ್ತಮವಾದ ಸಾಹಿತ್ಯ ರಚನೆಗೆ ವಚನ ಅಂತ ಅಲ್ಲ ಯಾವುದೇ ಒಂದು ಉತ್ತಮವಾದ ಸಾಹಿತ್ಯ ರಚನೆಗೆ ಒಂದು ಒಂದು ಗಟ್ಟಿಯ ಸಾಹಿತ್ಯಕ್ಕೆ ಅಂಥ ಒಂದು ಅವಕಾಶಗಳಿರುತ್ತೆ ಏನಪ್ಪ ಅವಕಾಶಗಳು ಅಂತ ಹೇಳಿದ್ರೆ ಒಂದು ನೆಲೆಯಿಂದಲ್ಲ ಹಲವಾರು ನೆಲೆಯ ಆಯಾಮಗಳನ್ನು ಅದು ಪಡ್ಕೊಳ್ತಾ ಹೋಗುತ್ತೆ ಅದರಲ್ಲೂ ವಿಶ್ವ ಸಾಹಿತ್ಯದಲ್ಲೇ ಅತ್ಯಂತ ಒಂದು ಪ್ರಮುಖ ಸ್ಥಾನವನ್ನು ಪಡ್ಕೊಂಡಿರುವಂಥ ವಚನ ಸಾಹಿತ್ಯ ಇದೆಯಲ್ಲ ಈ ವಚನ ಸಾಹಿತ್ಯ ಕೂಡ ಹಲವು ಆಯಾಮಗಳಲ್ಲಿ ಅರ್ಥಗಳನ್ನು ಪಡ್ಕೊಳ್ತಾ ಹೋಗುತ್ತೆ ಈ ಆಯಾಮಗಳಲ್ಲಿ ಅರ್ಥವನ್ನು ಪಡೆದುಕೊಳ್ಳುವಾಗ ನಾವು ಸಾಮಾನ್ಯದವರು ಅಂದರೆ ಒಂದು ಉತ್ತಮ ಮಾರ್ಗದಲ್ಲಿ ಬದುಕನ್ನು ಮುನ್ನಡೆಸ್ಕೊಂಡು ಹೋಗೋಕೆ ಮಾರ್ಗದರ್ಶನವನ್ನು ಬಯಸುವಂಥವ್ರು ಹೌದು ನನ್ನ ಬದುಕನ್ನು ಆಚಾರದಲ್ಲಿ ನಡೆಸಿ ಉತ್ತಮ ಆಚಾರದಲ್ಲಿ ನಡೆಸ್ಕೊಂಡು ಹೋಗಬೇಕು ಅನ್ನುವಂಥ ಆಸೆಯನ್ನು ಹೊಂದಿರುವ ಲೌಕಿಕರು ನಾವು ಯಾವ ನೆಲೆಯಲ್ಲಿ ನೋಡಿದ್ರೆ ವಚನಗಳು ನಮಗೆ ಎಷ್ಟು ಹತ್ತಿರ ಆಗ್ತವೆ ಅನ್ನೋದನ್ನು ಸ್ವಲ್ಪ ನಾನು ಯೋಚನೆ ಮಾಡಿದಾಗ ನನಗನಿಸಿದ್ದೇನಪ್ಪ ಅಂತ ಹೇಳಿದ್ರೆ ಇವತ್ತಿಗೆ ಈ ಕ್ಷಣಕ್ಕೆ ನಾವು ವಚನಗಳನ್ನು ವೈಚಾರಿಕ ನೆಲೆಯಲ್ಲಿ ನಾವು ನೋಡಬೇಕಾಗಿದೆ ವೈಚಾರಿಕ ನೆಲೆಯಲ್ಲಿ ನೋಡಿ ಆ ವಚನಗಳನ್ನು ನಮ್ಮ ಬದುಕಿಗೆ ಹತ್ತಿರ ಮಾಡಿಕೊಳ್ಬೇಕಾಗಿದೆ ಅಂತ ಅನ್ನೋದು ನನ್ನ ಒಂದು ಅಭಿಪ್ರಾಯ ವೈಚಾರಿಕ ನೆಲೆ ಅಥವಾ ವೈಚಾರಿಕ ಆಯಾಮ ಅಂದರೆ ಏನು ಅಂತ ಹೇಳಿದ್ರೆ ಬಹಳಷ್ಟು ಜನ ವೈಜ್ಞಾನಿಕಕ್ಕೂ ವೈಚಾರಿಕಕ್ಕೂ ಅಭೇದವನ್ನು ಕಲ್ಪಿಸೋದನ್ನು ನೋಡ್ತೀವಿ ವೈಜ್ಞಾನಿಕತೆ ಮತ್ತು ವೈಚಾರಿಕತೆ ಎರಡು ಪದಗಳು ಇದ್ದಾವಲ್ಲ ಈ ಎರಡು ಪದಗಳು ಬೇರೆ ಅರ್ಥವನ್ನು ಕೊಡ್ತಾ ಹೋಗುತ್ತೆ ವೈಜ್ಞಾನಿಕತೆ ಅನ್ನುವಂಥದ್ದು ವಿಜ್ಞಾನವನ್ನು ಆಧರಿಸಿ ರೂಪುಗೊಂಡಿರುವಂಥದ್ದು ವಿಜ್ಞಾನದ ಆಧಾರದ ಮೇಲೆ ಆ ಪದ ರೂಪುಗೊಂಡಿರು ಅಂದರೆ ಪ್ರಾಯೋಗಿಕವಾಗಿ ಸಾಬೀತಾದರೆ ಅದು ವೈ ವೈಜ್ಞಾನಿಕತೆ ಅಂತ ಹೇಳಿ ಹೇಳ್ತೀವಿ ಆದರೆ ವೈಚಾರಿಕತೆ ಅನ್ನುವಂಥದ್ದು ಇದೆಯಲ್ಲ ಇದು ವೈಜ್ಞಾನಿ ಪ್ರಾಯೋಗಿಕವಾಗಿ ಈಗ ನಾನು ಇದೊಂದು ವಚನವನ್ನು ನೀನು ಪ್ರಾಯೋಗಿಕವಾಗಿ ಸಾಬೀತುಪಡಿಸಪ್ಪ ಇದನ್ನು ಮಾಡು ಅಂತ ಹೇಳಿದರೆ ಪ್ರಾಯೋಗಿಕವಾಗಿ ಸಾಬೀತುಪಡಿಸಬಹುದು ಹೇಗೆ ಅಂತ ಹೇಳಿದರೆ ಒಬ್ಬರ ಬದುಕನ್ನು ಇಡೀ ಜೀವಮಾನವನ್ನು ನಾನು ಅಲ್ಲಿ ಕಾಯ್ದು ಬದುಕಿನಲ್ಲಿ ಅದನ್ನು ಸಾಬೀತು ಮಾಡಬಹುದೇ ಹೊರತು ಒಂದು ಪ್ರಯೋಗಾಲಯದಲ್ಲಿ ಅದನ್ನು ಸಾಬೀತು ಮಾಡೋಕೆ ಸಾಧ್ಯ ಇಲ್ಲ ಅಂದರೆ ಬದುಕಿನ ವಿಚಾರವಂತಿಕೆಗೆ ವೈಚಾರಿಕ ಅಂದರೆ ವಿಚಾರ ಮಂಥನವನ್ನು ಮಾಡಿದಾಗ ಆ ವಿಚಾರಕ್ಕೆ ಹತ್ತಿರವಾದಂತೆ ಅಥವಾ ಹೌದು ಅನ್ನಿಸುವಂತೆ ಇರುವಂಥ ವಿಚಾರಗಳೇನಿದೆಯಲ್ಲ ಸತ್ಯ ಅಂತ ಅನ್ನಿಸುವಂಥ ವಿಚಾರಗಳಿದಾವಲ್ಲ ಇವು ವೈಚಾರಿಕ ಪ್ರಜ್ಞೆ ವೈಚಾರಿಕತೆ ಎನ್ನುವ ಅರ್ಥವನ್ನು ಪಡ್ಕೊಳ್ತವೆ ಹಾಗಾಗಿ ವೈಜ್ಞಾನಿಕತೆ ಬೇರೆ ವೈಚಾರಿಕತೆ ಬೇರೆ ವೈಚಾರಿಕ ನೆಲೆಯಲ್ಲಿ ನಾವು ವಚನಗಳನ್ನು ನೋಡಿದಾಗ ಇದು ಈಗೀಗ ನಾನು ಹೇಳಿದಂತೆ ಈ ಈ ಒಂದು ವಚನವನ್ನು ಉದಾಹರಣೆಯನ್ನು ಇಟ್ಕೊಂಡು ನೋಡಿದರೆ ನಿರ್ಧನಿಕರಾದವರು ಸ್ವಾಭಿಮಾನವನ್ನು ಕಳ್ಕೊಂಡು ಅಥವಾ ತಮ್ಮಲ್ಲಿರುವ ಇತರ ಸಿರಿವಂತಿಕೆಯನ್ನು ಅಂದರೆ ಮನುಷ್ಯ ಮನುಷ್ಯ ದೇಹವೇ ಪ್ರಸಾದಿ ಕಾಯ ಪವಿತ್ರವಾದ ಕಾಯ ಈ ದೇಹ ಅನ್ನೋದೇ ಒಂದು ದೊಡ್ಡ ಸಂಪತ್ತು ಇದನ್ನು ಒಂದು ಚಿಕ್ಕ ಕತೆ ಕೂಡಲಿ ಕೂಡ ನಾವು ನೋಡ್ಬೋದು ಆ ಕತೆ ಬಹುಶಃ ಬಹಳ ಪ್ರಸಿದ್ಧವಾದ ಕತೆ ಎಲ್ಲರಿಗೂ ಗೊತ್ತಿರುವಂತಹ ಕತೆ ಆದರೂ ಸುಮ್ಮನೆ ಖಚಿತಾಗಿ ಇಲ್ಲಿ ಇದನ್ನು ಉದಾಹರಿಸಿ ಮುಂದೆ ಹೋಗಬೇಕು ಅಂತ ಹೇಳಿದರೆ ಒಬ್ಬ ಬಡವ ನಾನು ಸಿರಿವಂತನಾಗಬೇಕು ಅಂತ ಆಸೆ ಅವನಿಗೆ ಆ ಆಸೆಯಲ್ಲಿ ಒಬ್ಬ ಸ್ವಾಮೀಜಿ ಹತ್ರ ಹುಡ್ಕೊಂಡು ಹೋಗ್ತಾನೆ ಮಾಮೂಲಿ ಎಲ್ಲರೂ ಕಷ್ಟ ಬಂದಾಗ ಯಾರನ್ನಾದರೂ ದಾರಿಗಳನ್ನು ಹುಡುಕುವಂತೆ ಈತ ಕೂಡ ಒಬ್ಬ ಸ್ವಾಮಿ ಹತ್ರ ಹೋಗ್ತಾನೆ ಹೋಗಿ ಮಹಾಸ್ವಾಮಿ ನಾನು ಬಹಳ ಬಡವ ನನಗೆ ಏನಾದರೂ ನೀವು ಸಹಾಯ ಮಾಡಿ ಅಥವಾ ನನಗೆ ದೊಡ್ಡ ಸ ಸಂಪತ್ತು ಬರುವಂತೆ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾನೆ ಅದಕ್ಕೆ ಸ ನೀನು ಯಾಕಪ್ಪ ಬಡವ ಯಾಕೆ ಬಡವ ಆಯಿತು ನೀನು ಬಡವ ಅಲ್ವಾ ನಿನಗೆ ಹಣ ಬೇಕು ತಾನೆ ನಾನು ನಿನಗೆ ಹಣ ಕೊಡ್ತೀನಿ ಆದರೆ ನೀನೊಂದು ಕೈ ಒಂದು ಕಾಲು ಒಂದು ಕಿಡ್ನಿ ಒಂದು ಹೃದಯದ ಭಾಗ ಹೀಗೆ ಅವನು ದೇಹದ ಒಂದೊಂದು ಅಂಗಕ್ಕೂ ಬೆಲೆ ಕಟ್ತಾ ಹೋಗ್ತಾನೆ ನೀನು ಇಡೀ ದೇಹದ ಬೆಲೆ ಇಷ್ಟಾಗತ್ತೆ ಇಷ್ಟು ಲಕ್ಷ ಅಥವಾ ಇಷ್ಟು ಕೋಟಿಗಳನ್ನು ನಿನ್ನ ಕೊಡ್ತೇನೆ ನಿನ್ನ ದೇಹದ ಭಾಗಗಳನ್ನು ಕೊಡು ಅಂತ ಕೇಳ್ತಾರೆ ಆಗ ಆ ಬಡವ ಹೇಳ್ತಾನೆ ಅಯ್ಯಯ್ಯೋ ಈ ದೇಹದ ಭಾಗಗಳನ್ನು ಕಳ್ಕೊಂಡು ದುಡ್ಡು ತಗೊಂಡು ನಾನೇನು ಮಾಡಲಿ ಬೇಡಪ್ಪ ಅಂತ ಹೇಳಿ ಅಂದರೆ ನಿನ್ನ ದೇಹವೇ ಅಷ್ಟು ಕೋಟಿ ಅಂದರೆ ಈ ದೇಹ ಅನ್ನೋದೇ ಅಷ್ಟು ಕೋಟಿ ಸಂಪತ್ತನ್ನು ಬಾಳುವಂಥದ್ದು ಈ ದೇಹವನ್ನು ದುಡಿಸಿ ದಣಿಸಿ ಬದುಕುವ ಒಂದು ಸ್ವಾಭಿಮಾನದ ಬದುಕನ್ನು ರೂಗಿಸಿಕೊಳ್ಳಬೇಕೇ ಹೊರತು ಆ ಬದಲಾಗಿ ಅಷ್ಟು ಸಿರಿವಂತಿಕೆಯ ಈ ದೇಹವನ್ನು ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳೋಕೆ ಇರುವಂತಹ ಈ ಪ್ರಸಾದಿ ಕಾಯವನ್ನು ಕುಗ್ಗಿಸಿ ಸ್ವಾಭಿಮಾನವನ್ನು ಕಳೆದುಕೊಂಡು ಆ ಧನಿಕರ ಮನೆಯ ಬಾಗಿಲಲ್ಲಿ ಕುಳಿತುಕೊಳ್ಳುವಂಥದ್ದು ಅಥವಾ ಅವರ ತತ್ತಾಗುವಂಥದ್ದು ಇದೆಯಲ್ಲ ಅದು ನಿಜವಾಗಲೂ ನಾಚುವಂತಹ ಕೆಲಸ ಅನ್ನುವಂಥ ಮಾತನ್ನು ಅಕ್ಕಮ್ಮ ಈ ವಚನದಲ್ಲಿ ಹೇಳ್ತಾರೆ ಈ ವಚನವನ್ನು ನಾವು ಹೀಗೆ ಅರ್ಥ ಮಾಡಿಕೊಂಡಾಗ ಈ ಈ ವಚನ ಹೌದು ಹೌದಲ್ವಾ ಅಂತ ನಮಗೆ ಅನಿಸಿದರೆ ಹೌದು ಇದು ನಮ್ಮ ನಾವು ನಮ್ಮ ಬದುಕಿಗೆ ಇದು ಅರ್ಥಪೂರ್ಣವಾದದ್ದು ವಿಚಾರಪೂರ್ಣವಾದದ್ದು ಅಂತ ಅನಿಸಿದರೆ ಅದು ಒಂದು ವೈಚಾರಿಕತೆ ಅಂತ ಹೇಳಿ ಅಂದರೆ ಆ ನಿಟ್ಟಲ್ಲಿ ಆ ನೆಲೆಯಲ್ಲಿ ನಾವು ಅದನ್ನು ವಚನಗಳನ್ನು ಅರ್ಥ ಮಾಡ್ಕೊಳ್ತಾ ಹೋಗಬೇಕು ಆ ಕಾರಣಕ್ಕಾಗಿಯೇ ನಾನು ವಚನಗಳನ್ನು ಹೆಚ್ಚೆಚ್ಚು ನಮ್ಮ ಬದುಕಿಗೆ ಹತ್ತಿರವಾಗುವಂತೆ ನಮ್ಮ ಬದುಕಿನ ಮಾರ್ಗಕ್ಕೆ ಒಂದು ಮಾರ್ಗದರ್ಶಕವಾಗುವಂತೆ ವಚನಗಳನ್ನು ಅರ್ಥೈಸುವ ಪ್ರಯತ್ನವನ್ನು ನಾನು ಮಾಡ್ತಾ ಇರ್ತೇನೆ ಯಾಕಂದರೆ ವಚನಗಳನ್ನು ಓದುವಾಗ ಈ ವಚನವನ್ನು ನಾನು ಇನ್ನೊಂದು ಆಯಾಮದಲ್ಲಿ ಓದಿದಾಗ ಅಥವಾ ಮತ್ತೊಂದು ಆಯಾಮದಲ್ಲಿ ಓದಿದಾಗ ಅದರ ಅರ್ಥಗಳು ಭಿನ್ನ ಆಗ್ತಾ ಹೋಗುತ್ತೆ ಆದರೆ ಇವತ್ತು ನಮಗೆ ಬೇಕಾಗಿರುವಂತಹ ಅವಶ್ಯವಾಗಿರುವಂತಹ ಒಂದು ವೈಚಾರಿಕ ಮತ್ತು ಬದುಕಿಗೆ ಹತ್ತಿರವಾದ ಸನ್ಮಾರ್ಗದಲ್ಲಿ ಬದುಕನ್ನು ನಡೆಸ್ಕೊಂಡು ಹೋಗೋಕೆ ಅಗತ್ಯವಾಗಿರುವಂತಹ ಒಂದು ಮಾರ್ಗದರ್ಶನವನ್ನು ಈ ವಚನಗಳಿಂದ ನಾವು ಪಡ್ಕೊಳ್ಳೋದು ಒಂದು ಅರ್ಥದಲ್ಲಿ ಉತ್ತಮ ಅನ್ನುವ ಕಾರಣಕ್ಕಾಗಿ ನಾನು ಈ ಮಾರ್ಗದಲ್ಲಿ ವಚನಗಳನ್ನು ನಾನು ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ ವೀಕ್ಷಕರೇ ಈ ನಿಟ್ಟಲ್ಲೇ ನಾನು ಇದುವರೆಗೆ ವಚನಗಳನ್ನು ನಾನು ವ್ಯಾಖ್ಯಾನ ಮಾಡ್ತಾ ಬಂದಿರುವಂಥದ್ದು ಈ ಮಾರ್ಗ ಬಹುಶಃ ಸಾಮಾನ್ಯರಿಗೆ ನನ್ನಂಥವರಿಗೆ ಸಾಮಾನ್ಯರಿಗೆ ಒಂದು ಉತ್ತಮ ಮಾರ್ಗದರ್ಶನವನ್ನು ನೀಡಬಹುದು ಅನ್ನುವ ಆಶಾವಾದದೊಂದಿಗೆ ಆಸೆಯೊಂದಿಗೆ ಈ ವಚನಗಳನ್ನು ಮುಂದುವರಿಸ್ತೇನೆ ಬಸವ ಟಿವಿ ಸಮಸ್ತ ಪ್ರೇಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ಅಕ್ಕಮ್ಮನ ವಚನಗಳ ಬುತ್ತಿಯೊಂದಿಗೆ ಇಂದು ನಾನು ನಿಮ್ಮೊಟ್ಟಿಗೆ ಅಕ್ಕಮ್ಮನ ವಚನ ನಿರ್ಧಾರಿಕರು ನಡೆನುಡಿಗಳಿಂದ ತಾಕು ಸೋಂಕು ಬರಲಾಗಿ ಒಳ ಹೊರಗು ಎಂಬ ಸಂದೇಹಕ್ಕೆ ಈಡನಿಕ್ಕಿ ಕಂಡಡೆ ನುಡಿಯದೆ ಬಂದೆಡೆ ಕರೆಯದೆ ಇದ್ದವರ ನೋಡ ಧನಪತಿ ಶ್ರುತ ದೃಷ್ಟದಲ್ಲಿ ಕೆಡೆನುಡಿದು ಅಂಗಳ ಬಾಗಿಲಲ್ಲಿ ತಳ್ಳಿದಡೆ ದನಪತಿ ಶ್ರುತದೃಷ್ಟದಲ್ಲಿ ಕೆಡೆನುಡಿದು ಅಂಗಳ ಬಾಗಿಲಲ್ಲಿ ತಳ್ಳಿದಡೆ ಇಲ್ಲಿಯೇ ಲೇಸೆಂದು ಕುಳ್ಳಿರುವವರ ಕಂಡು ನಾಚಿತ್ತಯ್ಯ ಎನ್ನ ಮನ ಆಚಾರಕ್ಕೆ ಅರಸುಂಟೆ ಆಚಾರಕ್ಕೆ ಅರಸುಂಟೆ ಇಂತಿ ಶೀಲವಂತರೆಲ್ಲರೂ ಮಹಾಲಕ್ಷ್ಮಿಯ ಮನೆಯ ಎತ್ತಾಗಿ ಉತ್ತು ಮಹಾಲಕ್ಷ್ಮಿಯ ಮನೆಯ ಎತ್ತಾಗಿ ಉತ್ತು ತೊತ್ತಾಗಿ ಕೊಬ್ಬಿ ಕತ್ತೆಯಾಗಿ ಹೊತ್ತು ಸಾವರೆಲ್ಲರೂ ಸದ್ಭಕ್ತರೆ ಆಚಾರಕ್ಕೆ ಅರಸಾದಡೂ ಆಕಾಶವ ನೋಡುವುದಕ್ಕೆ ನೂಕುತಾಕೆ ಕಂಡ ಮತ್ತೆ ಒಳಗಿಟ್ಟುಕೊಳ್ಳಬಹುದೇ ಇದು ಕಾರಣದಲ್ಲಿ ಭಕ್ತಿ ಎನಗೆ ಸ್ವಪ್ನವಾಯಿತು ಸತ್ಯವೆಂಬುದು ಬೆಚ್ಚಿ ಓಡುತ್ತಿದೆ ಎನಗಿನ್ನು ಮುಕ್ತಿ ಯಾವುದು ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗ ಎನಗೊಂದು ಗೊತ್ತು ತೋರ ಏನಗೊಂದು ಗೊತ್ತಾ ತೋರ ನನಗೊಂದು ಗುರಿಯನ್ನು ತೋರಿಸು ನನಗೊಂದು ದಾರಿಯನ್ನು ತೋರಿಸು ಅಂತ ಹೇಳಿ ಅಕ್ಕಮ್ಮ ವಚನದ ಕೊನೆಯ ಭಾಗದಲ್ಲಿ ಹೇಳ್ತಾರೆ ಈ ವಚನದ ಅರ್ಥ ಏನಪ್ಪ ಅಕ್ಕಮ್ಮ ಹೇಳೋ ಈ ವಚನದ ಅರ್ಥ ಏನಪ್ಪ ಅಂತ ಹೇಳಿದ್ರೆ ನಿರ್ಧನಿಕರು ನಡೆನುಡಿಗಳಿಂದ ತಾಂಕು ಸೋಂಕು ಬರಲಾಗಿ ನಿರ್ಧನಿಕರು ಹಣ ಇಲ್ಲದೆ ಇರುವಂಥವರು ಧನಿಕರ ಬಳಿಗೆ ಹೋದಾಗ ನಿರ್ಧನಿಕರು ಬಂದಾಗ ಅವರನ್ನು ಒಳಗೆ ಸೇರಿಸ್ಬೇಕಾ ಆಚೆ ಬಿಡಬೇಕಾ ಆಚೆನೆ ಕೂರಿಸ್ಬೇಕಾ ಅನ್ನುವ ಗೊಂದಲದಲ್ಲಿ ಅಥವಾ ಇವರನ್ನು ಮಾತಾಡಿಸ್ಬೇಕಾ ಬೇಡವಾ ಅನ್ನುವಂಥ ಒಂದು ಸಂದೇಹದಲ್ಲಿ ಅವರನ್ನು ಆಚೆ ನೂಕಿದರೆ ನೀನು ಅಲ್ಲೇ ಕೂತ್ಕೋ ಅಂತ ಹೇಳಿ ಶ್ರುತದೃಷ್ಟದಲ್ಲಿ ಅಂದರೆ ಮಾತು ಮತ್ತು ನೋಟದಲ್ಲಿ ಕೆಡೆ ನುಡಿದು ಕಟುವಾಗಿ ನುಡಿದು ಹಣ ಇಲ್ಲ ಅನ್ನುವ ಕಾರಣಕ್ಕಾಗಿ ಆತನನ್ನು ಅಂಗಳದಲ್ಲಿಯೇ ಕುಳಿತುಕೊಂಡಿ ಅಲ್ಲೇ ಇರು ಅಂತ ಹೇಳಿ ನಿರ್ಲಕ್ಷಿಸಿದಾಗ ನಿರಾಕರಿಸಿದಾಗ ಹಣ ಇಲ್ಲದವರು ಬಡವರು ಯಾವುದರಲ್ಲಿ ಬಡವರು ಹಣದಿಂದ ಬಡವರಾದಂಥವರು ಇಲ್ಲಿಯೇ ಲೇಸೆಂದು ಕುಳ್ಳಿದರೆ ಅಲ್ಲೇ ರೇ ಸಾಹಾಯ್ತು ಅವ್ರ ಅಂಗಳದಲ್ಲಿ ಕುತ್ಕೋ ಅಂತ ಹೇಳಿದರೆ ಅವರು ತಮ್ಮಲ್ಲಿರುವ ಇತರ ಸಂಪತ್ತನ್ನು ಇತರ ಸಿರಿವಂತಿಕೆಯನ್ನು ಗುಣದ ಸಿರಿವಂತಿಕೆ ಜ್ಞಾನದ ಸಿರಿವಂತಿಕೆ ಈ ಥರದ ಒಂದು ಸಿರಿವಂತಿಕೆಯನ್ನು ಮರೆತು ತಮ್ಮ ಗುಣವನ್ನು ಮರೆತು ಅವರು ನಿರ್ಧನಿಕರು ಅಲ್ಲೇ ಕುತ್ಕೋ ಅಂದ ತಕ್ಷಣ ಆಯಿತು ಇಲ್ಲೇ ಕೂತ್ಕೊಳ್ತೀನಿ ಅಂತ ಹೇಳಿ ಅವರಿಗೆ ಅಡಿಯಾಳಿರಂತೆ ಕುಳ್ಳಿರುವವರನ್ನು ಕಂಡಾಗ ಸ್ವಾಭಿಮಾನವನ್ನು ಕಳ್ಕೊಂಡು ಆತ್ಮಾಭಿಮಾನವನ್ನು ಕಳ್ಕೊಂಡು ಹಣ ಇದೆ ಅನ್ನುವ ಕಾರಣಕ್ಕಾಗಿ ಅವರು ಹೇಳಿದಂತೆ ನೀ ಅಲ್ಲೇ ಕುತ್ಕೋ ಅಂದ ಅಲ್ಲೇ ಕುಳಿತುಕೊಳ್ಳುವಂಥವ್ರನ್ನು ನೋಡಿದಾಗ ಅಂದರೆ ಅಲ್ಲಿ ಆ ಸ್ಥಿತಿಯಲ್ಲೇ ಇರುವವರನ್ನ ಕಂಡಾಗ ನಾಚಿತ್ತಯ್ಯ ಎನ್ನ ಮನ ನನ್ನ ಮನಸ್ಸು ನಾಚಿಕೆ ಪಟ್ಕೊಳ್ಳುತ್ತೆ ಅಯ್ಯೋ ಛೇ ಅಂತ ಅನ್ನಿಸುತ್ತೆ ಹೀಗಿರ್ಬೇಕಾ ಅಂತ ಹೇಳಿ ಅನ್ನಿಸುತ್ತೆ ಯಾಕೆ ಅಂತ ಹೇಳಿದ್ರೆ ಆಚಾರಕ್ಕೆ ಅರಸುಂಟೆ ಆಚಾರಕ್ಕೆ ರಾಜ ಅರಸನಾದವನು ಉಂಟೆ ಆತ ಹಣದಲ್ಲಿ ಶ್ರೀಮಂತನಿರ್ಬೋದು ಹಣದ ಸಿರಿವಂತಿಕೆ ಇರ್ಬೋದು ಹಣದ ಅರಸುತನ ಇರಬಹುದು ಆದರೆ ಆ ಆಚಾರಕ್ಕೆ ಆತ ಅರಸ ಅಲ್ಲ ನಾನು ಅರಸ ನೀವು ಅರಸರು ಅವರು ಇವರು ಯಾರು ಬೇಕಾದರೂ ಆಚಾರದ ಅರಸರಾಗಬಹುದು ಆಚಾರ ಅಂತ ಹೇಳಿದ್ರೆ ಉತ್ತಮ ನಡವಳಿಕೆ ಉತ್ತಮ ಮಾರ್ಗ ಉತ್ತಮ ಮಾರ್ಗದಲ್ಲೇ ನಡೆಯೋದೇ ಆಚಾರವಂತಿಕೆ ಆ ಆಚಾರವಂತಿಕೆಗೆ ಯಾರು ಬೇಕಾದರೂ ಅರಸರಾಗಬಹುದು ಹಾಗಾಗಿ ಆಚಾರಕ್ಕೆ ಅರಸರುಂಟೆ ಆಚಾರಕ್ಕೆ ಒಬ್ಬ ಅರಸು ಇದ್ದಾನೆ ಆತ ಹಣದಲ್ಲೇ ಅರಸನಾಗಿರಬಹುದು ಆದರೆ ಆಚಾರದಲ್ಲ ಆಚಾರದಲ್ಲಿ ನಾನು ಅರಸನಾಗಬಹುದು ನಾನು ಅರಸನೇ ಅವನು ಹಣದಲ್ಲೇ ಅರ ಅರಸನಾದರೆ ನಾನು ಆಚಾರದಲ್ಲ ಅರಸ ಅನ್ನುವ ಅಭಿಮಾನ ಇರಬೇಕು ಆತ್ಮಗೌರವ ಇರಬೇಕೆ ಹೊರತು ಹಣ ಇದೆ ಅನ್ನುವ ಕಾರಣಕ್ಕಾಗಿ ಅವುಗಳನ್ನು ಕಳೆದುಕೊಂಡು ಆತ ಹೇಳಿದಂತೆ ಅಲ್ಲೇ ಅಂದರೆ ಅಲ್ಲೇ ಕುಳಿತುಕೊಳ್ಳೋದಿದೆಯಲ್ಲ ಕುಳಿತುಕೊಳ್ತಾರಲ್ಲ ಅವರನ್ನು ಕಂಡು ನನ್ನ ಮನಸ್ಸು ನಾಚಿಕೆ ಪಡ್ತು ಯಾಕೆ ಅಂತ ಹೇಳಿದರೆ ಆಚಾರಕ್ಕೆ ಅರಸುಂಟೆ ಇಂತಿ ಶೀಲವಂತರೆಲ್ಲರೂ ಮಹಾಲಕ್ಷ್ಮಿಯ ಮನೆಯ ತ ತುತ್ತಾಗಿ ಎತ್ತಾಗಿ ದುಡಿದು ತೊತ್ತಾಗಿ ಕೊಬ್ಬಿ ಕತ್ತೆಯಾಗಿ ಹೊತ್ತು ಸಾವರೆಲ್ಲರೂ ಸದ್ಭಕ್ತರೆ ಮಹಾಲಕ್ಷ್ಮಿ ಮನೆಯ ತೊತ್ತಾಗಿ ದುಡಿದು ಅಂದರೆ ಹಣದ ತೊತ್ತಾಗಿ ಸಂಪತ್ತಿನ ಒಂದು ಆಳಾಗಿ ಅವರು ಕೊಬ್ಬಿ ಆ ಸಂಪತ್ತಿನ ಮದದಿಂದ ಕೊಬ್ಬಿ ಅದೇ ರೀತಿ ನಡೆದು ಸಾಯುವವರನ್ನ ಭಕ್ತರು ಅಂತ ಹೇಳಿ ಕರೆಯಕ್ಕಾಗತ್ತ ಮಹಾಲಕ್ಷ್ಮಿ ಮನೆಯ ಎಷ್ಟು ಚೆನ್ನಾಗಿದೆ ನೋಡಿ ಸಾಲು ಮಹಾಲಕ್ಷ್ಮಿ ಮನೆಯ ಎತ್ತಾಗಿ ಉತ್ತು ತೊತ್ತಾಗಿ ಕೊಬ್ಬಿ ಕತ್ತೆಯಾಗಿ ಹೊತ್ತು ಸಾವವರಲ್ಲ ತೊತ್ತಾಗಿ ಕೊಬ್ಬಿ ಕತ್ತೆಯಾಗಿ ಇದ್ದು ಸಾಯುವವರನ್ನು ಭಕ್ತರು ಅಂತ ಹೇಳಿ ಹೇಳೋಕ್ಕಾಗತ್ತ ಆ ಅಂತಹ ಲಕ್ಷ್ಮಿಯ ಮಹಾಲಕ್ಷ್ಮಿಯ ತೊತ್ತಾದವರ ಸಂಪತ್ತಿನ ತೊತ್ತಾದವರನ್ನು ಸದ್ಭಕ್ತರು ಅಂತ ಹೇಳಿ ನಾವು ಪರಿಗಣಿಸೋಕ್ಕಾಗತ್ತ ಆಚಾರಕ್ಕೆ ಅರಸಾದಡು ನಾನು ಆಚಾರಕ್ಕೆ ಅರಸ ಆಗ್ಬೋದು ನೀನು ಆಚಾರಕ್ಕೆ ಆಗಬಹುದು ಅವರೂ ಆಗ್ಬೋದು ಇವರು ಆಗ್ಬೋದು ಎಲ್ಲರೂ ಆಚಾರಕ್ಕೆ ಅರಸರಾಗಬಹುದು ಹೇಗೆ ಅಂತ ಹೇಳಿದ್ರೆ ಆಚಾರ ಅನ್ನೋದು ಹೇಗೆ ಅಂತ ಹೇಳಿದ್ರೆ ಆಕಾಶದಂತೆ ಅನಂತವಾದದ್ದು ಆಕಾಶ ನೋಡಲು ನೂಕುತಾಕೆ ಆಕಾಶ ನೋಡೋಕೆ ನಾನು ನೀನು ಅಂತ ನಿನ್ನೋಕೆ ನಾನು ಇಲ್ಲ ಯಾರು ಎಲ್ಲಿ ನಿಂತ ಜಾಗದಲ್ಲಿ ಆಕಾಶವನ್ನು ನೋಡಬಹುದು ಹಾಗೆ ಆಚಾರ ಅನ್ನೋದು ಅಷ್ಟೇ ಯಾರು ಎಲ್ಲಿ ಯಾವಾಗ ಬೇಕಾದರೂ ಅದನ್ನು ಅನುಸರಿಸ್ಕೊಂಡು ಹೋಗಬಹುದು ಹಾಗಾಗಿ ಆಚಾರಕ್ಕೆ ಅರಸಾಗು ನೀತಿಗೆ ಪ್ರಭು ಆಗು ಅಂತ ಹೇಳಿದಾಗ ಆಚಾರಕ್ಕೆ ಅರಸರಾಗು ಅರಸನಾಗು ನೀ ಒಬ್ಬನೇ ಎಲ್ಲ ಆಚಾರಕ್ಕೆ ಅರಸ ಯಾರು ಎಲ್ಲರೂ ಆಚಾರದ ಅರಸರಾಗಬಹುದು ಹಾಗಾಗಿ ಆಕಾಶ ನೋಡೋಕೆ ನೂ ನೀನು ಆಚಾರಕ್ಕೆ ಅರಸನಾಗು ಅದು ಬಿಟ್ಟು ಯಾಕೆ ತೊತ್ತಾಗ್ತೀಯ ಮಹಾಲಕ್ಷ್ಮಿ ತೊತ್ತಾಗ್ತೀಯ ಅಥವಾ ಮಹಾಲಕ್ಷ್ಮಿ ತೊತ್ತಾದವರ ತೊತ್ತಾಗಿ ಸ್ವಾಭಿಮಾನವನ್ನು ಕಳ್ಕೊಂಡು ಯಾಕೆ ಅಂಗಳದಲ್ಲಿ ನಿಲ್ತೀಯ ಅದರ ಬದಲು ನೀನು ಅರಸನಾಗು ಯಾವುದರ ಅರಸನಾಗು ಆಚಾರದ ಅರಸನಾಗು ಯಾರು ಬೇಕಾದರೂ ಆಚಾರದರ ಅರಸರಾಗಬಹುದು ಯಾಕಂದರೆ ಅದು ಆಕಾಶದಂತೆ ಅನಂತವಾದದ್ದು ಆಕಾಶದಷ್ಟು ವಿಶಾಲವಾದದ್ದು ಅದನ್ನು ನೋಡೋಕೆ ನೂಕು ತಾಕು ಬೇಕಾಗಿಲ್ಲ ಹಾಗೆ ಆಚಾರ ಕೂಡ ಮತ್ತೊಂದು ಅಕ್ಕಮ್ಮನ ವಚನ ಬಹಳ ಸುಂದರವಾದ ವಚನಗಳು ನೆರಹಿ ಮಾಡುವ ಮಾಟ ಅಗಹರಣ ಮುಟ್ಟದು ಬೇಡಿ ಮಾಡುವ ಮಾಟ ಬೇಡಿ ಮಾಡುವ ಮಾಟ ಪುಣ್ಯ ವೃದ್ಧಿಗೆ ಸಲ್ಲದು ಕೃತ್ಯಕ್ಕೆ ಒಡೆಯರ ಕಟ್ಟಳೆಯಲ್ಲದೆ ಒಲ್ಲೆನೆಂದಡೆ ಮನಮುಟ್ಟದ ಕಟ್ಟಳೆಯ ಗುತ್ತಿಗೆಯ ಹೋದವರುಂಟೆ ನಿಶ್ಚಯವ ಕೃತ್ಯ ಮಾಡಿಕೊಂಡಂತೆ ಮತ್ತೆ ಅದ ಬಿಟ್ಟು ಕೃತ್ಯವಿಲ್ಲದಿರೆ ಮತ್ತೊಂದು ಮುಟ್ಟಿದೆನಾದೊಡೆ ಹೊಟ್ಟೆಯೊಳಗಣ ಸತ್ತ ಕತ್ತೆಯ ಮರಿಯ ನರಿಯ ತಿಂದು ಮಿಕ್ಕುದ ನಾಯಿ ತಿಂದಂತೆ ಇದರಚ್ಚು ಗಗಂಜಿ ಆಚಾರವೇ ಪ್ರಾಣವಾದ ರಾಮೇಶ್ವರಲಿಂಗ ಗೊತ್ತಿಗೆ ಮರೆಯಾದ ನೆರಹಿ ಮಾಡುವ ಮಾಟ ಮುಟ್ಟದು ನಾವು ಇದೇ ಅಕ್ಕಮ್ಮನ ವಚನಗಳನ್ನು ಓದುವಾಗ ನಾವು ಹಿಂದೆ ಸತಿ ಓದಿದ್ವಿ ವಚನಕಾರರು ಅಕ್ಕಮ್ಮ ಅಂತಲ್ಲ ವಚನಕಾರರು ಸಂಗ್ರಹ ಬುದ್ಧಿಯನ್ನು ನಿರಾಕರಿಸ್ತಾರೆ ಅಂದರೆ ಸಂಗ್ರಹ ಗುಣವನ್ನು ಅವರು ನಿರಾಕರಿಸ್ತಾರೆ ಅಂದರೆ ಸಂಗ್ರಹ ಸಂಪತ್ತಿನ ಸಂಗ್ರಹ ಸಂಗ್ರಹ ಅಂದರೆ ಸಂಪತ್ತಿನ ಸಂಗ್ರಹ ಬೇಡ ಅನ್ನುವಂಥ ಮಾತನ್ನಂದರೆ ಇವತ್ತು ದುಡಿದು ಇವತ್ತಿಗೆ ನಮಗೆ ಬೇಕಾದಷ್ಟನ್ನು ಇಟ್ಕೊಂಡು ಉಳಿದದ್ದನ್ನು ದಾಸೋಹಕ್ಕೋ ಪರಹಿತಕ್ಕೋ ಬಳಸಬೇಕೆ ಹೊರತು ಕಾಯಕ ನಿತ್ಯ ಕಾಯಕವನ್ನು ಮಾಡಿ ಬದುಕನ್ನು ಸವಿಸಬೇಕೇ ಹೊರತು ಸಂಗ್ರಹಿಸಿ ಇಟ್ಟು ಬದುಕುವ ರೀತಿ ಅಂದರೆ ಸಂಗ್ರಹ ಬುದ್ಧಿ ಯಾವಾಗ ಶುರುವಾಗುತ್ತೋ ಆಗ ನಮ್ಮಲ್ಲಿ ಆಸೆ ಶುರುವಾಗುತ್ತೆ ಆಸೆಯಿಂದ ದುರಾಸೆ ಶುರುವಾಗುತ್ತೆ ದುರಾಸೆಯಿಂದ ದುರ್ಮಾರ್ಗಗಳು ಶುರುವಾಗುತ್ತವೆ ಅನ್ನುವ ಕಾರಣಕ್ಕಾಗಿ ಸಂಗ್ರಹ ಬುದ್ಧಿಯನ್ನೇ ನಿರಾಕರಿಸುವ ವಚನಕಾರರು ಅದನ್ನು ನಾವು ಆಯ್ದಕ್ಕಿ ಲಕ್ಕಮ್ಮನಲ್ಲೂ ಕೂಡ ಕಾಣ್ತೇವೆ ಈ ಸಕ್ಕಿ ಆಸೆ ನಮಗೆ ಏಕೆ ಅನ್ನುವಂಥ ವಚನದ ಸಾಲಿನಲ್ಲಿ ನಾವು ನೋಡಿದಾಗ ಆ ಸಂಗ್ರಹ ಬುದ್ಧಿಯನ್ನು ನಿರಾಕರಿಸ್ತಾರೆ ಅಥವಾ ನಿರ್ ಬೇಡ ಅಂತ ಹೇಳಿ ಹೇಳುವಂತಹ ಸಂದರ್ಭದಲ್ಲಿ ಅಕ್ಕಮ್ಮ ನೆರಹಿ ಮಾಡುವ ಮಾಟ ಅಗಹರನ ಮುಟ್ಟೋದು ಅದೇ ಸಂಗ್ರಹಿಸಿ ಇಟ್ಟುಕೊಂಡು ಸಂಪತ್ತನ್ನು ಕ್ರೋಢೀಕರಿಸಿ ಇಟ್ಕೊಂಡು ಸಂಪತ್ತಿನ ಹಂಚಿಕೆಯಾಗಬೇಕು ಒಂದು ಮಾತು ಹೇಳಬೇಕು ಅಂತ ಹೇಳಿದರೆ ಸಮಾಜದ ಎಲ್ಲ ಬಗೆಯ ಅನಾಹುತಗಳಿಗೆ ಅನಾಚಾರಗಳಿಗೆ ದುಷ್ಟ ತನಗಳಿಗೆ ಭ್ರಷ್ಟಾಚಾರಕ್ಕೆ ಎಲ್ಲದಕ್ಕೂ ಮೂಲ ಕಾರಣ ನನ್ನ ದೃಷ್ಟಿಯಲ್ಲಿ ಹೇಳೋದಾದರೆ ಸಂಪತ್ತಿನ ಅಸಮಾನ ಹಂಚಿಕೆ ಕಾರಣ ಅಂತ ಹೇಳಿ ಹೇಳ್ಬೋದು ಸಂಪತ್ತಿನ ಅಸಮಾನ ಹಂಚಿಕೆ ಅಂದರೆ ಸಂಪತ್ತು ಇದೆ ಒಂದು ಮಾತಿದೆ ಭೂಮಿಯ ಮೇಲೆ ಎಷ್ಟು ಜನ ಇದ್ದಾರೋ ಎಷ್ಟು ಜೀವಿಗಳಿದವೋ ಅಷ್ಟು ಜನರಿಗೂ ಅಷ್ಟು ಜೀವಿಗಳಿಗೂ ಸಾಕಾಗುವಷ್ಟು ಸಂಪತ್ತು ಭೂಮಿಯ ಮೇಲೆ ಇದೆ ಅವರೆಲ್ಲರ ಅವಶ್ಯಕತೆಗಳಿಗೆ ಬೇಕಾದಷ್ಟು ಸಂಪತ್ತು ಇದೆ ಆದರೆ ಎಲ್ಲರ ದುರಾಸೆಯನ್ನು ಪೂರೈಸುವಷ್ಟು ಸಂಪತ್ತು ಭೂಮಿಯ ಮೇಲೆ ಇಲ್ಲ ಅಂತ ಹೇಳಿ ಹಾಗಾಗಿ ಭೂಮಿಯ ಮೇಲೆ ಇರುವ ಅಷ್ಟು ಸಂಪತ್ತನ್ನು ಕೆಲವರು ಮಾತ್ರ ಹೆಚ್ಚಾಗಿ ಸಂಗ್ರಹಿಸಿಕೊಂಡಾಗ ಏನಾಗುತ್ತೆ ಮತ್ತೊಬ್ಬರಿಗೆ ತಂತಾನೆ ಆ ಸಂಪತ್ತಿನ ಕೊರತೆ ಉಂಟಾಗತ್ತೆ ಆ ಕೊರತೆಯಿಂದಾಗಿ ಇಬ್ಬರ ನಡುವೆ ಒಂದು ಅಸಮಾನತೆ ಏರ್ಪಡುತ್ತೆ ಆ ಅಸಮಾನತೆಯೇ ಮುಂದೆಲ್ಲ ಅನಾಹುತಗಳಿಗೆ ಕಾರಣ ಆಗತ್ತೆ ಅಂತ ಹೇಳಿ ನಾವು ಭಾವಿಸ್ಕೊಂಡಾಗ ಸಂಪತ್ತಿನ ಅಸಮಾನ ಹಂಚಿಕೆಯೇ ಸಮಾಜದ ಎಲ್ಲ ಅನಾಹುತಗಳಿಗೆ ಕಾರಣ ಅಂತ ಹೇಳೋದರಲ್ಲಿ ತಪ್ಪಿಲ್ಲ ಹಾಗಾಗಿ ವಚನಕಾರರು ಸಂಪತ್ತಿನ ಸಮಾನ ಹಂಚಿಕೆಯನ್ನು ಬಯಸಿದರೆ ವಚನಕಾರರು ಸಂಪತ್ತಿನ ಸಮಾನ ಹಂಚಿಕೆಯನ್ನು ಇರಬೇಕು ಅಂತ ಹೇಳಿ ಹೇಳಿದರೆ ಹೊರತು ಅಸಮಾನ ಹಂಚಿಕೆಯನ್ನು ಅವರು ಪ್ರೋತ್ಸಾಹಿಸಲಿಲ್ಲ ಅವ್ರು ಹೇಳಿದ್ದೇನು ದುಡಿಮೆ ಕಾಯಕ ಮತ್ತು ಅವತ್ತೆ ಅಂದಂದಿನ ಜೀವನ ಯಾವಾಗ ಸಂಗ್ರಹ ಬುದ್ಧಿ ಇರಲ್ವೋ ಆವಾಗ ಆ ಅಸಮಾನ ಹಂಚಿಕೆನೂ ಇರಲ್ಲ ಅಸಮಾನತೆಯೂ ಇರಲ್ಲ ಸಮಾಜದ ಅನಾಹುತಗಳಿಗೂ ದಾರಿ ಆಗಲ್ಲ ಅನ್ನುವ ಕಾರಣಕ್ಕಾಗಿ ವಚನಕಾರರು ಈ ಒಂದು ತತ್ವವನ್ನು ಅಳವಡಿಸಿಕೊಂಡಿದ್ದರು ಅಳಿ ಅಳವಡಿಸಿಕೊಳ್ಳುವಂಥ ಒಂದು ಸಂದೇಶವನ್ನು ತಮ್ಮ ವಚನಗಳಲ್ಲಿ ಕೊಡುತ್ತಾ ಇರೋದನ್ನು ನೋಡ್ತೇವೆ ಹಾಗಾಗಿ ಇಲ್ಲಿ ನೆರಹಿ ಮಾಡುವ ಅಂದರೆ ನೆರಹಿ ಅಂದರೆ ಸಂಗ್ರಹಿಸಿಕೊಂಡು ಸಂಪತ್ತನ್ನು ಕ್ರೌಢೀಕರಿಸಿಕೊಂಡು ಎಲ್ಲವನ್ನು ಗುಡ್ಡೆ ಹಾಕ್ಕೊಂಡು ಅದರಿಂದ ಮಾಡುವ ಮಾಟ ಅದರಿಂದ ಮಾಡುವ ರೀತಿ ಅದರಿಂದ ದೇವರಿಗೆ ಅರ್ಪಿಸೋದು ಪೂಜೆ ಈ ಥರದ್ದಿದೆಯಲ್ಲ ಅದು ಅಗಾಹರನ ಮುಟ್ಟೋದು ಅದು ದೇವರಿಗೆ ಸಲ್ಲೋದಿಲ್ಲ ಅಂತಹ ಒಂದು ಸಂಪತ್ತಿನಿಂದ ಮಾಡುವ ಒಂದು ಮಾಟ ಒಂದು ರೀತಿ ಒಂದು ಪೂಜೆ ಒಂದು ಯಾವುದೋ ಅದು ದೇವರಿಗೆ ಮುಟ್ಟೋದಿಲ್ಲ ಅದೇ ರೀತಿ ಬೇಡಿ ಮಾಡುವ ಮಾಟ ಪುಣ್ಯ ವೃದ್ಧಿಗೆ ಸಲ್ಲದು ಬೇಡಿ ಮಾಡುವ ಮಾಟ ಕಾಯಕವನ್ನು ಮಾಡದೆ ದುಡಿಯದೆ ಆ ದುಡಿಮೆಯ ಫಲವನ್ನು ಅನುಭವಿಸಿ ಬೇರೆಯವರಿಗೆ ಕೊಡದೆ ಬೇರೆಯವರ ದುಡಿಮೆಯ ಫಲವನ್ನು ಬೇಡಿ ತಂದು ಅದರಿಂದ ನೀನೇನಾದರೂ ಒಳ್ಳೆಯ ಕೆಲಸ ಮಾಡಿದ್ರು ಅಥವಾ ಅದನ್ನು ಪರಮಾತ್ಮನಿಗೆ ಅರ್ಪಿಸಿದ್ರು ಅಥ್ವಾ ಅದರಿಂದ ಪೂಜೆಯನ್ನು ಅಂದರೆ ಅದು ಕೂಡ ನಿನ್ನ ಪುಣ್ಯವೃದ್ಧಿಯನ್ನು ಮಾಡೋದಿಲ್ಲ ಅಂದರೆ ನೋಡಿ ಏನು ಹೇಳುತ್ತಾರೆ ವಚನಕಾರರು ಅಂದರೆ ಎಲ್ಲಿಂದ ಹೇಗೆಲ್ಲ ಬಳಸಿ ಬಂದರು ಅವರು ಹೇಳೋದು ಒಂದೇ ಕಾಯಕ ತತ್ವ ಕಾಯಕ ತತ್ವ ನೀನು ದುಡಿ ನೀನು ಮಾಡು ಅದನ್ನು ಬಿಟ್ಟರೆ ನಿನ್ನ ಪಾಲಿಗೆ ಏನೂ ಇಲ್ಲ ಏನು ಮಾಡಿದರೂ ಅದು ವ್ಯರ್ಥ ಅನ್ನೋದನ್ನು ಅವ್ರು ಹೇಳ್ತಾರೆ ಬೇಡಿ ಮಾಡುವ ಮಾಟ ನಿನ್ನ ಪುಣ್ಯ ವೃದ್ಧಿಗೆ ಸಲ್ಲದು ಬೇಡಿ ತಂದು ಮಾಡುವ ರೀತಿ ಏನು ಮಾಡಿದ್ರು ಅದು ನಿನ್ನ ಪುಣ್ಯ ವೃದ್ಧಿಯನ್ನು ಮಾಡೋದಿಲ್ಲ ಕೃತ್ಯಕ್ಕೆ ಒಡೆಯರ ಕಟ್ಟಳೆಯಲ್ಲದೆ ಮನ ಮನಮುಟ್ಟದ ಕಟ್ಟಳೆಯ ಗುತ್ತಿಗೆಯ ಹೋದವರುಂಟೆ ಕೃತ್ಯಕ್ಕೆ ಕೆಲಸಕ್ಕೆ ಕಾಯಕಕ್ಕೆ ಒಡೆಯರ ಕಟ್ಟಳೆ ಅಂದರೆ ಯಾರೋ ಒಬ್ರು ಹೇಳು ನಾನು ನಾನೊಂದು ಕೆಲಸ ಮಾಡ್ತಾಯಿದ್ದೀನಿ ಅಂದಾಗ ನನ್ನ ಕೆಲಸದ ಯಜಮಾನ ನಾನೇ ಆಗಿರಬೇಕು ಆ ಕೆಲಸ ಯಾವುದೇ ಆಗಿರಲಿ ಸಣ್ಣದಾಗಿರಲಿ ನಾನು ಯಾವಾಗಲೂ ಹೇಳ್ತೀನಿ ಒಂದು ಕಸವನ್ನೇ ಗುಡಿಸ್ತೀವ ಒಂದು ಚಪ್ಪಲಿನೇ ಹೊಲಿತೀವ ಅಥವಾ ಒಂದು ದೊಡ್ಡ ಕೆಲಸ ಯಾವ ಕೆಲಸವನ್ನೇ ಮಾಡಲಿ ಆ ಕೆಲಸದ ಒಡೆಯರು ನಾವಾಗಿರಬೇಕು ಅದನ್ನು ಪರಿಪೂರ್ಣವಾಗಿ ನಿಷ್ಠೆಯಿಂದ ಮಾಡಬೇಕು ಅದನ್ನು ಯಾರೊಬ್ಬರು ನಮಗೆ ಕಟ್ಟಳೆ ಮಾಡಿ ಹೇಳುವಂತಿರಬಾರದು ಇದು ನಿನ್ನ ಕೆಲಸ ಅಂತ ಆದಮೇಲೆ ಆ ಕೆಲಸ ನಾನು ಮಾಡ್ತಾ ಹೋಗು ಅದಕ್ಕೊಂದು ನೀನು ಮಾಡಬೇಕು ಅಂತ ಹೇಳಿದ್ರೆ ಮಾತ್ರ ನಾನು ಮಾಡೋದು ಅಲ್ಲಿ ಹೇಳಿಲ್ವಲ್ಲ ಶಂಕದಿಂದ ಬಂದರೆ ಮಾತ್ರ ತೀರ್ಥ ಅಂತ ಹೇಳಿ ನನ್ನ ಕೆಲಸ ಅಂತ ಇದು ನಾನು ಒಪ್ಕೊಂಡ ಮೇಲೆ ಅದು ಯಾರು ಕಟ್ಟಳೆ ಮಾಡಲಿ ಮಾಡದೇ ಇರಲಿ ಆ ಕೆಲಸವನ್ನು ಪೂರೈಸಬೇಕು ನನ್ನ ಜವಾಬ್ದಾರಿ ನಮ್ಮ ಕರ್ತವ್ಯ ಅದು ಬಿಟ್ಟು ಅವರು ಹೇಳಿಲ್ಲ ಒಡೆಯರು ಹೇಳಿಲ್ಲ ನಾನು ಮಾಡಲ್ಲ ಒಳ್ಳೆ ನೆಂದಡೆ ಕಟ್ಟಳೆ ಇಲ್ಲದೆ ಅವ್ರು ಹೇಳಿದ್ರೆ ಅವ್ರ ನಿಯಮ ಹಾಕಿದ್ರೆ ನೀನು ಇದು ಮಾಡಬೇಕು ಅಂತ ಆರ್ಡ್ರ್ ಮಾಡಿದ್ರೆ ಮಾತ್ರ ಮಾಡ್ತೇನೆ ಇಲ್ಲಾಂದರೆ ನಾನು ಮಾಡಲ್ಲ ಅನ್ನುವಂಥ ಭಾವ ಇದ್ದರೆ ಭಾವ ಇರಬಾರದು ಇಲ್ಲಿ ಹೇಳ್ತಾರೆ ಕೃತ್ಯಕ್ಕೆ ಒಡೆಯರ ಕಟ್ಟಳೆಯಿಲ್ಲದೆ ಒಲ್ಲೆನೆ ನೆಂದೆಡೆ ಒಲ್ಲೆ ಅಂತ ಹೇಳಿದರೆ ಮುಟ್ಟದ ಕಟ್ಟಳೆಯ ಗುತ್ತಿಗೆ ಹೋದವರುಂಟೆ ಮನಮುಟ್ಟದಂದರೆ ಮನಸ್ಸಿಗೆ ಸಂತೋಷ ಕೊಡದ ಅಥವಾ ಮನಸ್ಸಿಗೆ ಒಪ್ಪದ ಕಟ್ಟಳೆಗಳನ್ನು ಮಾಡಿದಾಗ ನಾನು ಅವ್ರು ಹೇಳಿದರೆ ಮಾತ್ರ ಮಾಡ್ತೀನಪ್ಪ ಅಂತ ನೀನಿರುವಾಗ ಅವರು ಯಾವ ಥರದ ನಿಯಮವನ್ನು ಯಾವ ಥರದ ಕೆಲಸವನ್ನು ಬೇಕಾದರೂ ಹೇಳ್ಬೋದು ಆದರೆ ನೀನು ಮನಸ್ಸಿಗೆ ಒಪ್ಪಿಗೆ ಆಗದೇ ಇರ್ಬೋದು ಆದರೆ ಒಪ್ಪಿಗೆ ಆಗದೇ ಇದ್ದರೂ ಒಡೆಯರ ಕಟ್ಟಳೆ ಅಂತ ಹೇಳಿ ನೀನು ಅವರ ಗುತ್ತಿಗೆ ಹೋದಾಗ ಅದಕ್ಕೆ ಒಪ್ಕೊಂಡು ನಡೆದರೆ ಹೋದವರುಂಟೆ ಆ ಥರ ನಡ್ಕೊಂಡು ಹೋದರೆ ಅದು ಸರಿಯಾದ ಮಾರ್ಗವೇ ಅವರು ಹೇಳದಂತೆ ನೀನು ನಿನ್ನ ಕೆಲಸಕ್ಕೆ ನೀನು ಒಡೆಯನಾಗಿರಬೇಕೆ ಹೊರತು ಒಡೆಯರ ಕಟ್ಟಳೆಗೆ ನೀನು ನಡೆಯೋದಲ್ಲ ಅದಕ್ಕೆ ಕೆಲಸವನ್ನು ಮಾಡೋದಲ್ಲ ಅಂದರೆ ನಿನ್ನ ಕರ್ತವ್ಯವನ್ನು ನೀನು ಮುನ್ನಡೆಸ್ಕೊಂಡು ನಿನ್ನ ಸರಿಯಾದ ಮಾರ್ಗದಲ್ಲಿ ನಿನ್ನ ಕಾಯಕವನ್ನು ನಡೆಸ್ಕೊಂಡು ಹೋಗು ಅನ್ನೋದನ್ನು ಅಕ್ಕಮ್ಮ ಸಾಲಗಳಲ್ಲಿ ಹೇಳ್ತಾರೆ ಮತ್ತು ಮುಂದುವರೆದು ಮುಂದಿನ ಸಂಚಿಕೆಯಲ್ಲಿ ಈ ವಚನವನ್ನು ಪೂರ್ಣಗೊಳಿಸ್ತೇನೆ ಶರಣು ಶರಣಾರ್ಥಿ